ಬಿಜೆಪಿನವರು ರಾಜಣ್ಣ ಅವ್ರನ್ನ ರಾವಣ ಗೋಲಿಸ್ತಾ ಇದ್ದಾರೆ. ಹೌದೌದು, ರಾವಣ ಇವರು ನೋಡ್ರಿ, ರಾವಣ ಅಂತ ನಾನು ಅನಿಸ್ಕೊಳ್ಳಕ್ಕೆ ನಾನು ಸಿದ್ಧ ಇದ್ದೀನಿ. ಅವನಂತ ದೈವ ಭಕ್ತ ಯಾರಿರ್ಲಿಲ್ಲ, ಇವರೆಲ್ಲ ಢೂಂಗಿ ದೈವ ಭಕ್ತರು ಇವರೆಲ್ಲ ಗೊತ್ತಾ. ನಾನು ರಾವಣ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿಲ್ವಾ, ಹಿಂದೆ ಅಣ್ಣದೊರೆ ಪೆರಿಯ ರಾಮಸ್ವಾಮಿ ನಾಯಕರು ರಾಮಾಯಣಕ್ಕೆ ಬದಲಾಗಿ ರಾವಣಾಯಣ ಅಂತೇಳಿ ರಾವಣನಿಗೂ ಸೀತೆಗೂ ಮದುವೆ ಮಾಡಿಸುವಂತ ನಾಟಕ ಆಡ್ತಾ ಇದ್ರು. ಇವರಿಗೆಲ್ಲ ಇತಿಹಾಸ ಗೊತ್ತಿಲ್ಲದೆ ಸುಮ್ಮನೆ ಏನೋ ಮಾತಾಡ್ತಾರೆ. ರಾವಣನಿಗೆ ಈಗ ರಾವಣ ಸೀತೆ ಅಪಹರಿಸ್ಕೊಂಡು ಹೋಗ್ತಾನೆ, ಅವನು ಬಲಾತ್ಕಾರ ಮಾಡುವುದಾಗಿ, ಆದರೆ ಬಲಾತ್ಕಾರ ಮಾಡೋದಿಲ್ಲ ಅವನು ಸೀತೆಗೆ. ಅವನ ತಂಗಿ ಕಳಿಸಿ ಅವಳು ಆ ಸೀತೆಗೆ ಮನ ಒಲಿಸೋ ಪ್ರಯತ್ನ ಮಾಡ್ತಾನೆ. ರಾವಣನ ದೊಡ್ಡ ಗುಣ ಅಲ್ವಾ ಅದು? ಅಂದ್ರೆ ಇಲ್ಲಿ ರಾವಣನ ಪರನ ರಾಮನ ಪರನ ಯಾರು? ನಾವು ಇಬ್ಬರು ಪರ ಸದಾಕಾಲ. ನಾನು ಯಾವೆಲ್ಲ ಹೇಳಿಕೆ ಹೇಳಿದ್ದೀನಿ, ಹೇಳಿಕೆಗೆ ನಾನು ಭದ್ರಾಗೆ ಇದ್ದೀನಿ, ಯಾವ ಹೇಳಿಕೆಯಿಂದ ಹಿಂದೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಯಾವುದೇ ದೋಷ ಇಲ್ಲ ಅನ್ನುವಂತ ತಮ್ಮ ದೋಷ ಇಲ್ಲಪ್ಪ, ದೋಷ ಇದೆ ಅಂದ್ರೆ ಹೇಳಿ ಅವರು. ನನಗೆ ರಾವಣನ ಗೋಲಿಸಲು ಸಂತೋಷ ಪಡೋಣ. ರಾವಣ ಅವನು ಶಿವನ ಪರಮ ಭಕ್ತ, ಅವನು ರಾವಣನ್ಗೇನೆ ಆತ್ಮಲಿಂಗ ಕೊಟ್ಟದ್ದು ಈಶ್ವರ, ಗೊತ್ತಾಯ್ತಾ? ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ, ಹೇಳ್ತಾರೆ ಅಷ್ಟೇ. ವಿಜಯೇಂದ್ರ ಅವರು ಕಾಮಾಲೆ ಕಣ್ಣಿ ಕಾಣೋದೆಲ್ಲ ಅಳದಿನಿ ಅಂತ ಒಂದು ಅವ್ರಿಗೆ ಕಾಮಾಲೆ ಹತ್ತಿರ ಡಾಕ್ಟರ್ ಚೆಕ್ ಮಾಡಿಸ್ಕೊಳ್ಳಕ್ಕೆ ಹೇಳಿ. ಬಿಜೆಪಿ ಅವರು